ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಥಳಕ್ಕೆ ಬಂದಿದ್ದೇನೆ ತುಂಗಭದ್ರಾ ಯಾನದ ಸಲುವಾಗಿ. ಅದು ಯಾವ ಸ್ಥಳ ಅಂದರೆ ವರದಾ ಮತ್ತು ದಂಡಾವತಿ ನದಿಯ ಸಂಗಮ ಸ್ಥಾನ. ದಂಡಾವತಿ ನದಿ ಇಲ್ಲಿ ಬಂದು ವರದಾ ನದಿಯನ್ನು ಸೇರುತ್ತೆ. ವರದಾ ನದಿ ಹತ್ತಿರ ಇಲ್ಲಿ ಹೊಳೆಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಹೊಳೆಲಿಂಗೇಶ್ವರ ಅಂದರೆ ಈ ಹೊಳೆ ಮಧ್ಯದಲ್ಲೇ ಒಂದು ಈಶ್ವರಲಿಂಗ ಇದೆ, ಹೊಳೆಲಿಂಗೇಶ್ವರ ಅಂತ. ನಿಮಗೆ ಅಲ್ಲಿ ಗೋಪುರ ಕಾಣ್ತಾ ಇದೆ, ಆದರೆ ನೀರು ಸ್ವಲ್ಪ ಬತ್ತಿದ ತಕ್ಷಣ ಅದು ಈಶ್ವರಲಿಂಗನೂ ಕಾಣುತ್ತೆ, ಹೊಳೆಲಿಂಗೇಶ್ವರ ದೇವಸ್ಥಾನ. ದಂಡಾವತಿ ನದಿ ಏನು ಅಂದರೆ, ಶ್ರೀರಾಮ, ನಿಮಗೆ ಅಂಬುತೀರ್ಥ ಗೊತ್ತು, ಅವನ ಬಿಲ್ಲಿನಿಂದ ನೀರನ್ನು ಸೃಷ್ಟಿಸಿದ ಅಂತ. ಬಿಲ್ಲನ್ನು ನೀರು ಭೂಮಿಗೆ ಹೊಡೆದು ಅಲ್ಲಿ ನೀರು ಚಿಮ್ಮಿತು ಅಂತ. ಅದೇ ರೀತಿಯಾಗಿ ದಂಡಾವತಿ ಅವರು ರಾಮ ಲಕ್ಷ್ಮಣ ಮತ್ತು ಸೀತೆ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಆಸರಾದಾಗ ದಂಡದಿಂದ ರಂಧ್ರವನ್ನು ಮಾಡಿ ನೀರನ್ನು ತರಿಸ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ವಿಚಾರಗಳನ್ನು ಯಾವ ರೀತಿಯಾಗಿ ಇದೆ ಅಂತ ತಿಳ್ಕೊಳ್ಬೇಕು, ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ದಂಡಾವತಿ ಅಂದರೆ ಅದಕ್ಕೋಸ್ಕರನೇ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಂಡಾವತಿ ಅದು ಇಲ್ಲಿ ಬಂದು ವರದಾ ನದಿಯನ್ನು ಸೇರುತ್ತೆ. ವರದಾ ನದಿ ಗಳಗನಾಥ ಅಂತ ಅಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತದೆ. ಇದು ನಿಮಗೆ ಈ ಊರಿನ ಹೆಸರೇನು, ಊರಿನ ಹೆಸರು ಬಂಕಸಾಣ ಅಂತ. ಇದು ಇಲ್ಲಿ ಬಂಕಸಾಣ ಎಂಬ ಊರಿನ ಹತ್ತಿರ ಬಂದು ಸೇರುತ್ತೆ. ಬಂಕಸಾಣ ಅನ್ನೋದು ನಿಮಗೆ ಆನವಟ್ಟಿ ಹತ್ತಿರ ಬರ್ತಕ್ಕಂತಹ ಊರು. ಸೊರಬ, ಆನವಟ್ಟಿ, ಜಡೆ ಈ ಊರು ಇಲ್ಲಿಗೆ ಹತ್ತಿರ. ಧನ್ಯವಾದಗಳು. ಇದು ವರದಾ ನದಿ. ಇಲ್ಲಿ ಒಂದು ಕಡೆ ನೀರು ಬಂದು ಸೇರುವ ಜಾಗ ಕಾಣುತ್ತೆ ನೋಡಿ, ಇದೇನೇ ದಂಡಾವತಿ ನದಿ ವರದಾ ನದಿಯನ್ನು ಸೇರುವ ಜಾಗ. ದಂಡಾವತಿ ನದಿ ಇಲ್ಲೇ ಬಂದು ವರದಾ ನದಿಗೆ ಸಂಗಮವಾಗುವುದು. ಇಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ, ಇಲ್ಲಿ ಹೊಳೆಲಿಂಗೇಶ್ವರ ಈಶ್ವರಲಿಂಗ ಇದೆ. ನಾನು